ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ಚಾಗಿ ಎಲ್ಲರೂ ಮನೆಯಲ್ಲಿ ತುಂಬ ಕ್ವಾಂಟಿಟಿಯಲ್ಲಿ ಮೂಟೆಗಟ್ಟಲೆ ಅಕ್ಕಿಯನ್ನು ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಆದರೆ ಅದರಲ್ಲಿ ಬೇಗನೆ ಹುಳಾಗಲಾಗಿಬಿಡುತ್ತೆ ಅಕ್ಕಿಯನ್ನು ವರ್ಷಾನುಗಟ್ಲೆ ಹೇಗೆ ಸ್ಟೋರ್ ಮಾಡಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಇವತ್ತು ನಾನು ಹೇಳುವ ಟಿಪ್ಸ್ ಯಾವ ಅಕ್ಕಿಗೆ ಬೇಕಾದರೂ ಯೂಸ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ರೇಷನ್ ಅಕ್ಕಿ ಇದ್ದರೆ ಅದಕ್ಕೆ ಕೂಡ ಈ ಟಿಪ್ಸ್ ವರ್ಕ್ ಆಗುತ್ತೆ ಈಗ ಫಸ್ಟ್ ನಾವೇನು ಮಾಡಬೇಕಂದ್ರೆ ನಾಲ್ಕೈದು ದಿವಸಕ್ಕೆ ಬೇಕಾಗಿರೋಷ್ಟು ಅಕ್ಕಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೋಬೇಕು ಒಂದು ಡಬ್ಬಿಯಲ್ಲಿ ಅಕ್ಕಿ ಇಟ್ಕೊಂಡಿರ್ತೀವಿ ನೋಡಿ ಅದರ ಮೇಲ್ಗಡೆ ಈ ಕಹಿಬೇವಿನ ಸೊಪ್ಪು ಇಟ್ಕೋಬೇಕು ಬರೀ ಎಲೆಗಳನ್ನ ಬಿಡಿಸಿ ಹಾಕಬಾರ್ದು ಈ ಕಡ್ಡಿ ಜೊತೆನೇ ಈ ಸೊಪ್ಪನ್ನು ಇಟ್ಕೋಬೇಕಾಗುತ್ತೆ ಅದಾದ ನಂತರ ನಾವು ಸಪ್ರೇಟಾಗಿ ಇಟ್ಕೊಂಡಿರೋ ಈ ಅಕ್ಕಿನ ಇದರ ಮೇಲೇ ಹಾಕ್ತಾಯಿದ್ದೀನಿ ಸ್ವಲ್ಪ ಟೈಮ್ ಆದ ನಂತರ ಈ ಕಹಿ ಬೇವಿನ ಸೊಪ್ಪು ಬೇಗ ಒಣಗುತ್ತೆ ಅದಕ್ಕೆ ಈ ಥರ ಇಟ್ಕೊಂಡ್ರೆ ಒಂದು ವಾರ ಅಕ್ಕಿ ಯೂಸ್ ಮಾಡಿದ ನಂತರ ಈ ಬೇವಿನ ಸೊಪ್ಪು ಚೇಂಜ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ ಈ ರೀತಿ ಪದೇ ಪದೇ ಚೇಂಜ್ ಮಾಡೋಕ್ಕೆ ಟೈಮ್ ಇರಲ್ಲ ಅಂದರೆ ಫಸ್ಟ್ ಸ್ವಲ್ಪ ಬೇವಿನ ಸೊಪ್ಪಿನ ಕಡ್ಡಿಗಳನ್ನ ಮಾತ್ರ ತಗೊಳ್ಳಿ ಎಲೆಗಳನ್ನ ಬಿಟ್ಟು ಬರೀ ಕಡ್ಡಿಗಳನ್ನ ಮಾತ್ರ ತಗೋಬೇಕು ನೆಕ್ಸ್ಟ್ ಈ ಕಡ್ಡಿಗಳನ್ನ ಅಕ್ಕಿಯೊಳಗೆ ಈ ರೀತಿ ಸ್ಟ್ರೈಟಾಗಿ ಹಾಕಿ ಇಟ್ಕೋಬೇಕು ನೋಡಿ ಈ ಥರ ಇಟ್ಟರೆ ಪದೇ ಪದೇ ಇದನ್ನು ಚೇಂಜ್ ಮಾಡೋದೇ ಬೇಡ ಈ ಥರ ಸ್ಟೋರ್ ಮಾಡಿದರೆ ತುಂಬ ಟೈಮ್ ಆದರೂ ಅಕ್ಕಿಯಲ್ಲಿ ಹುಳಾಗಲಾಗೋದೇ ಇಲ್ಲ ಇನ್ನೊಂದು ಮೆಥಡ್ ಕೂಡ ಹೇಳ್ತೀನಿ ಅಕ್ಕಿ ಡಬ್ಬಿಯಲ್ಲಿ ಫಸ್ಟ್ ಸ್ವಲ್ಪ ಅಕ್ಕಿನ ತುಂಬಿಸಿಟ್ಟು ಅದಾದ ನಂತರ ಸ್ವಲ್ಪ ಒಣ ಮೆಣಸು ಹಾಕ್ತಾಯಿದ್ದೀನಿ ತುಂಬ ಖಾರ ಇರುವಂಥ ನಾಲ್ಕೈದು ಒಣ ಮೆಣಸು ಹಾಕಿದರೆ ಸಾಕು ನೆಕ್ಸ್ಟ್ ಇದ್ರ ಮೇಲೆ ಇನ್ನೂ ಸ್ವಲ್ಪ ಅಕ್ಕಿನ ಹಾಕಬೇಕು ಈ ಥರ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಲಾಸ್ಟ್ ಮೆಥಡ್ ಹೇಗಂದರೆ ಒಂದು ಕಾಟನ್ ಬಟ್ಟೆನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಲಾಸ್ಟಾಗಿ ಸ್ವಲ್ಪ ಕಾಲು ಮೆಣಸು ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಟೈಟಾಗಿ ಒಂದು ಗಂಟೆ ಹಾಕಬೇಕು ಈಗ ಇದನ್ನು ಅಕ್ಕಿಯೊಳಗೆ ಹಾಕಿ ಇಟ್ಕೊಂಡ್ರೆ ತುಂಬ ಟೈಮ್ ಅಕ್ಕಿ ಚೆನ್ನಾಗಿರುತ್ತೆ ಹುಳಗಳು ಬರೋದೇ ಇಲ್ಲ ಇದರಲ್ಲಿ ಯಾವ ಮೆಥಡ್ ಆದರೂ ನೀವು ಫಾಲೋ ಮಾಡ್ಬೋದು ಆದರೆ ಬೇವ್ ಸೊಪ್ಪು ಅಥವಾ ಅದರ ಕಡ್ಡಿಗಳನ್ನ ಉಪಯೋಗಿಸಿ ಸ್ಟೋರ್ ಮಾಡಿದರೆ ಅಕ್ಕಿ ತುಂಬ ಟೈಮ್ ಚೆನ್ನಾಗಿರುತ್ತೆ ಒಂದು ಹುಳ ಕೂಡ ಬರೋದಿಲ್ಲ ಈ ಟಿಪ್ಸ್ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್